ಈಗ ನಾನು ಪರ್ಸೆಂಟೇಜ್ ಹೇಗೆ ಮಾಡೋದು ಅನ್ನೋದನ್ನು ನಾನೀಗ ಹೇಳ್ತೀನಿ ನೋಡಿರಿ. ಇಲ್ಲಿ ಇರುವಂಥದ್ದನ್ನು ನಾನೀಗ ಕ್ಯಾನ್ಸಲ್ ಮಾಡ್ತೀನಿ, ಅದು ಕ್ಲಿಯರ್ ಮಾಡ್ತೀನಿ. ಈಗ ಮೊದಲು ನೀವೇನು ಮಾಡಬೇಕಂತಂದ್ರೆ ಈಸ್ಕೋಲ್ಡನ್ನು ಹಾಕ್ಕೊಳ್ಬೇಕು. ನಿಮಗೆ ಇಲ್ಲಿ ಈಸ್ಕೋಲ್ಡ್ ಇರ್ತದೆ, ಈಸ್ಕೋಲ್ಡ್ ಹಾಕ್ಕೊಳ್ಬೇಕು. ಈಸ್ಕೋಲ್ಡ್ ಹಾಕೊಂಡ್ರೆ ಇಲ್ಲಿ ನೀವು ಒಟ್ಟು ಅಂಕಗಳು ಏನಪ್ಪಂದ್ರೆ ಒಟ್ಟು ಅಂಕಗಳು ಏನು ತೆಗೆದುಕೊಂಡನಲ್ಲ ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಒಟ್ಟು ಅಂಕಗಳು 24 ಬಂದಿದೆಯಲ್ಲ ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಒಂದು ಎಕ್ಸ್ನ 9 ಬಂದಿದೆಯಲ್ಲ ಅದ್ರ ಮೇಲೆ ಅದ್ರ ಮಗ್ಗಲೊಂದು ಕ್ಲಿಕ್ ಮಾಡಬೇಕು. ಅದ್ರ ಮೇಲೆ ಅದ್ರ ಮಗ್ಗಲೊಂದು ಕ್ಲಿಕ್ ಮಾಡಿದಾಗ ಈ ಥರ ಬರ್ತದೆ, ಅದರ ಕರ್ಸರ್ ಬರ್ತದೆ. ಬಂದಂತಂದ್ರೆ ನೀವೇನು ಮಾಡಬೇಕು ಅಂದರೆ ಇಂಟು ಮಾಡಬೇಕು. ಇಂಟು ಎಷ್ಟು ಮಾಡಬೇಕು? 15 ಮಾಡಬೇಕು. ಇಂಟು 15 ಮಾಡಬೇಕು ಅಂದರೆ 15% ಮಾಡ್ತಾ ಇದ್ದಾರೆ ನಾವು. ಇನ್ನು ಭಾಗಾಕಾರ ಮಾಡಬೇಕು. ಭಾಗಾಕಾರ ಎಷ್ಟು ಅಂತಂದರೆ ಈ ಒಟ್ಟು ಅಂಕಗಳು ಎಷ್ಟು ಅದಾವಲ್ಲ ಅದನ್ನು ಭಾಗಾಕಾರ ಮಾಡಬೇಕು. ಒಟ್ಟು ಅಂಕಗಳು ಎಷ್ಟು ಅದಾವೆ ಅಂದರೆ 24 ಅಂಕಗಳಾಗ್ಯಾವೆ ನೋಡ್ರಿ. ಇಲ್ಲಿ ಮೇಲೆ ಟೋಟಲ್ ಮಾರ್ಕ್ಸ್ ಇರ್ತಕ್ಕಂಥ 24 ಆಗ್ಯಾವೆ. ಕೆಲವೊಬ್ರದ್ದು ನೀವು ಲರ್ನಿಂಗ್ ಔಟ್ಕಮ್ಸ್ಗಳು ಏನಾದರೂ ಹೆಚ್ಚಿಗಿದ್ದು ಅಂತಂದರೆ ಒಟ್ಟು ಮಾರ್ಕ್ಸ್ಗಳು ಏನಾಗುತ್ತೆ ಹೆಚ್ಚಾಗುತ್ತೆ. ಒಟ್ಟು ಮಾರ್ಕ್ಸ್ ಹೆಚ್ಚಿದ್ದಾಗ ನೀವು ಇಲ್ಲಿ ಒಟ್ಟು ಮಾರ್ಕ್ಸ್ಗಳನ್ನೇ ಹಾಕ್ಕೊಳ್ಬೇಕು. 24 ಇದ್ದರೆ 24, 30 ಇದ್ದರೆ 30, ಅದಕ್ಕಿಂತ ಕಡಿಮೆ ಇದ್ದರೆ ಕಡಿಮೆ. ಒಟ್ಟು ಅಂಕಗಳನ್ನು ನೀವು ಡಿವೈಡ್ ಮಾಡಬೇಕು. ಇಲ್ಲಿ ನಾನು 24 ಡಿವೈಡ್ ಮಾಡ್ತೀನಿ, ಇಲ್ಲಿ ಈಸ್ಕೊಲ್ಟು ಇಡ್ದೇನೆ, ಸಾರಿ ಓಕೆ ಇಡ್ತೀನಿ. ಅವಾಗ ಏನಾಯಿತು, 24 ತೋರ 15% ಆಗ್ತದೆ ಅದು. ಹಾಗಾಗಿ ಅದನ್ನು ನೀವೇನು ಮಾಡಬೇಕಂದ್ರೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಿ ಅದನ್ನು ನೀವೇನು ಫಿಲ್ ಅಂತ ಇದೆಯಲ್ಲ ಫಿಲ್ ಮಾಡಿ ಇದನ್ನು ಏಕ ಎಳೆದ್ಬಿಟ್ರೆ ಎಲ್ಲರಿಗೂ ಅದು ಆ ಸೂತ್ರ ಏನಾಗುತ್ತೆ ಅಂದರೆ ಅನ್ವಯಿಸುತ್ತೆ. ನೋಡಿ ಬಂದು ನೋಡ್ರಿ, ಇಲ್ಲಿ 13% 20 ಅವಂಗ ಏನಾಗಿದ್ದಾರೆ 13%. ನಾನು ಮತ್ತೊಂದು ಮಾರ್ಕ್ಸ್ಗಳನ್ನು ತೆಗಿತೀನಿ, ನಾನು ಇಲ್ಲಿ ಈ ಎರಡನ್ನು ಕೂಡ ತೆಗಿತೀನಿ. ಎರಡನ್ನು ತೆಗೆದ ಕೇಸಿಂದ ಅವಾಗ ಏನಾಯಿತು ಅಂದರೆ 4 4 4 6 ಆಯಿತು ಒಟ್ಟು.